ಮೈಸೂರು ಡಿಸೆಂಬರ್ 12 ಮೈಸೂರಿನ ಕೃಷ್ಣಮೂರ್ತಿಪುರಂನ ಶಾರದಾ ವಿಲಾಸ್ ಕಾಲೇಜ್ ಎದುರಿನ ಭಗಿನಿ ಸೇವಾ ಸಮಾಜದಲ್ಲಿ ಇಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರ ಚುನಾವಣೆ ನಡೆಯಿತು. ಈ ಚುನಾವಣಾ ಸಂದರ್ಭದಲ್ಲಿ ಶಾಸಕರಾದ ಎಸ್ಎ ರಾಮದಾಸ್, ಬ್ರಾಹ್ಮಣ ಮುಖಂಡರುಗಳಾದ ನಟರಾಜ್ ಜೋಯಿಸ್, ರಘುರಾಮ್ ವಾಜಪೇಯಿ, ಕೆಆರ್ ಮೋಹನ್ ಕುಮಾರ್ ಇನ್ನೂ ಅನೇಕರು ಬ್ರಾಹ್ಮಣ ಸಮುದಾಯದ ಮುಖಂಡರುಗಳು ಬಂದು ಮತದಾನ ಮಾಡಿದರು. ಪೊಲೀಸರ ಬಿಗಿ ಭದ್ರತೆಯಲ್ಲಿ ಮತದಾನವು ಶಾಂತಿಯುತವಾಗಿ ನಡೆಯಿತು. ಬಳಿಕ ಈ ಕುರಿತು ಶಾಸಕರಾದ ಎಸ್ಎ ರಾಮದಾಸ್ ಅವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್ ಜಾರಸ್, ಶ್ರೀಗರಿ ವಾರ್ತೆಗರಿ, ಮೈಸೂರು. ನೆನಪಿಸ್ಕೊತೀನಿ ಗೊತ್ತಾ, ಯಾಕೆ ಹೇಳಿ, ಆ ಮಗ ದೇವರಿಗೋಸ್ಕರವಾಗಿ ಜಗತ್ತಲ್ಲಿ ಇದ್ದ ಅಂತ ನಾನು ಮರ್ತಿಲ್ಲಮ್ಮ. ನಾನು ಯಾವಾಗಲೂ ನಿಮ್ಮ ಮನೆ ಅಲ್ವಾ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ದೇಶದ ಲೋಕಸಭೆಯಿಂದ ಪ್ರಾರಂಭ ಮಾಡಿ ಒಂದೊಂದು ಜಾತಿಯ ಸಂಘಟನೆಯು ಕೂಡ ಚುನಾವಣೆಗಳು ನಡೆಯುವುದು ಅನಿವಾರ್ಯ. ಬಹಳ ಸಲ ಚುನಾವಣೆ ಕಣದಲ್ಲಿದ್ದಂಥವರೆಲ್ಲರೂ ಒಟ್ಟಾಗಿ ಕೂತು ಒಂದು ಒಮ್ಮತದಿಂದ ಹಿನಾನಮಸಾಗಿ ನಡೆಯುವಂತಹ ವ್ಯವಸ್ಥೆಗಳು ಬಹಳ ದಿವಸಗಳ ಕಾಲ ಇತ್ತು. ಹಾಗೆ ಚುನಾವಣೆಗಳು ನಡೆದಿದೆ. ಹಾಗಾಗಿ ಈ ಬಾರಿ ವಿಶೇಷವಾದಂತಹ ಒಂದು ಪರಿಸ್ಥಿತಿ ಒಳಗಡೆ ಒಂದು ತ್ರಿಕೋನ ಸ್ಪರ್ಧೆ ಬಂದಂತ ಸಂದರ್ಭದಲ್ಲಿ ರಾಜ್ಯದ ಜನ ಸಮಾಜದ ಹಿತದೃಷ್ಟಿಯಿಂದ ಯಾರು ಅವಶ್ಯಕತೆ ಇದೆ ಅನ್ನೋದನ್ನ ನಿರ್ಣಯ ಮಾಡುವಂತಹ ಇವತ್ತಿನ ಚುನಾವಣೆ. ಹಾಗಾಗಿ ಈ ಚುನಾವಣೆಯಲ್ಲಿ ಸಮಾಜದ ಹಿತದೃಷ್ಟಿಯಿಂದ ಒಬ್ಬ ಮತದಾರನಾಗಿ ಮತವನ್ನು ಚಲಾಯಿಸುವಂತ ಕೆಲಸವನ್ನು ಮಾಡಿದ್ದೇನೆ. ಹಾಗೆ ಒಂದು ಜಾಗೃತಿ ನಿರ್ಮಾಣ ಆಗಿದೆ ಅಂತ ಅನಿಸ್ತಾ ಇದೆ. ಕಾರಣ ಅಂತಂದ್ರೆ ಇಷ್ಟು ವರ್ಷಗಳ ಕಾಲ ನಾವು ನೋಡಿದಾಗೆ ಮತದಾನದ ಪ್ರಮಾಣ ಈ ಬಾರಿ ತುಂಬಾ ಜಾಸ್ತಿ ಇದೆ. ಸೊ ಜಾಗೃತಿ ನಿರ್ಮಾಣ ಆಗ್ತಾ ಇದೆಯಲ್ಲ ಅನ್ನುವಂತ ಒಂದು ಸಂತೋಷ ನಮ್ಮೆಲ್ಲರಿಗೂ ಇದೆ. ಯಾರೇ 3 ಜನದಲ್ಲಿ ಹೆಚ್ಚಿನ ಮತವನ್ನು ತೆಗೆದುಕೊಂಡು ಗೆದ್ದರೂ ಕೂಡ ಎಲ್ಲರೂ ಒಟ್ಟಾಗಿ ಸಮಾಜದ ಏಳಿಗೆಗೋಸ್ಕರವಾಗಿ ಕೆಲಸ ಮಾಡುವಂತ ಸಂಕಲ್ಪವನ್ನು ಮಾಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಹಾಗೆ ಯಾವುದೇ ಗೆದ್ದ ನಂತರದಲ್ಲೂ ಕೂಡ ಎಲ್ಲರನ್ನೂ ಒಟ್ಟಾಗಿ ಜೋಡಿಸ್ಕೊಂಡು ಎಲ್ಲ ವರ್ಗಗಳು ಅಂತ ಒಂದು ಗುಂಪನ್ನು ತಯಾರು ಮಾಡದೇನೆ ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಉತ್ಸಾಹ ಇದೆ, ಅವರನ್ನು ಆಫೀಸ್ ಬೇರರ್ಸ್ ಮಾಡಿಕೊಂಡು ಈಗಿರುವಂಥ ಒಂದು ಸಮಸ್ಯೆ ಏನಿದೆ ಅದನ್ನೆಲ್ಲವನ್ನ ಪರಿಹಾರ ಮಾಡಿ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನುವಂಥ ನಂಬಿಕೆ ನನಗೆ. ಶ್ರೀಗರಿ ನಿಮ್ಮ ಮನದಾಳದ ಗರಿ.